ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-lane ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9-meter ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ನಾವು ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದೇವೆ ಎಂದು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳಿದ್ದಾರೆ. ಬಿಜೆಪಿಯವರು ಏನು ಮಾಡುತ್ತಿದ್ದಾರೆ ಎಂಬುದರ ಕುರಿತು ತಲೆ ಕೆಡಿಸಿಕೊಳ್ಳದೆ ನಾವು ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಆರಂಭಿಸಿದ್ದೇವೆ ಎಂದು ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇಂದು ಬೆಳಿಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಏನು ಮಾಡುತ್ತಿದೆ, ವಿಜಯೇಂದ್ರ ಏನು ಮಾಡುತ್ತಿದ್ದಾರೆ ಎಂಬುದನ್ನ ನೋಡಿಕೊಂಡು ನಾವು ಏನು ಮಾಡಬೇಕು ಎಂದು ಯೋಚಿಸುವ ಅಗತ್ಯವಿಲ್ಲ, ನಮ್ಮ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದರು. ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಈಗಾಗಲೇ 2ನೇ ಸುತ್ತಿನ ನ್ಯಾಯಯಾತ್ರೆ ನಡೆಸುತ್ತಿದ್ದಾರೆ. ನಾನು ತೆಲಂಗಾಣ, ಕೇರಳ, ದೆಹಲಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇನೆ ಎಂದು ಮಾಹಿತಿ ನೀಡಿದರು. ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಆಮ್ ಆದ್ಮಿ ಪಾರ್ಟಿ ಹಾಗೂ ಬಿಹಾರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಕೆಲವು ಕಡೆ ಈಗಾಗಲೇ ಸೀಟು ಹಂಚಿಕೆ ಮುಗಿದಿದ್ದರೆ ಕೆಲವು ಕಡೆ ಇನ್ನು ಮಾತುಕತೆ ಹಂತದಲ್ಲಿ ಇದೆ ಎಂದು ವಿವರಿಸಿದರು. ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟ ತ್ಯಜಿಸುವ ಕುರಿತು ತಮಗೆ 5 ದಿನಗಳ ಹಿಂದೆ ಗೊತ್ತಿತ್ತು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಹಿರಂಗಪಡಿಸಿದರು. ನಿತೀಶ್ ಕುರಿತು ಲಾಲೂ ಪ್ರಸಾದ್ ಯಾದವ್ ಮೊದಲೇ ನನ್ನೊಂದಿಗೆ ಚರ್ಚಿಸಿ ಎಲ್ಲವನ್ನೂ ಹೇಳಿದ್ದರು. ಅಂತಿಮ ಹಂತದವರೆಗೆ ಇದನ್ನು ಬಹಿರಂಗಪಡಿಸಬಾರದು ಎಂದು ನಾವು ಸುಮ್ಮನಿದ್ದೆವು. ನಮ್ಮ ಮತ್ತು ಅವರ ಸಂಖ್ಯಾಬಲದ ಬಗ್ಗೆ ಆಗಲೇ ವಿಚಾರಿಸಿದ್ದೆ. ಈಗ ನಿತೀಶ್ ಹೋಗುತ್ತಿದ್ದಾರೆ ಎಂದರೆ ಹೋಗಲಿ, ದೇಶದಲ್ಲಿ ಇಂತಹ ಆಯಾರಾಮ್ ಗಾಯಾರಾಮ್ ಮನಸ್ಥಿತಿಯ ಮಂದಿ ಬಹಳಷ್ಟಿದ್ದಾರೆ ಎಂದರು. ನೋಡಿ, ವಿಜೇಂದ್ರ ಮಾಡಿದ್ರೆ ಅವ್ರು ಮಾಡಿದ್ರೆ ಅವ್ರ ಬಗ್ಗೆ ಹೇಳಲ್ಲ. ನಮ್ಮ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡೋ ನ್ಯಾಯಯಾತ್ರೆ ಅಲ್ಲಿಂದ ಪ್ರಾರಂಭ ಆಗಿದೆ. ನಾನು ಕೂಡ ತೆಲಂಗಾಣ ಮತ್ತು ಈಗ ದೆಹರಾದೂನ್, ಒರಿಸ್ಸಾ, ಬಿಹಾರ್, ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ. ನಾವು ಹೋಗ್ತಾ ಇದ್ದೇವೆ. ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ. ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ, ಅದರಾಗೇನಿಲ್ಲ. ಯಾಕಂದರೆ ಅವ್ರು ಮಾಡ್ಯಾರ, ನೀವೇನು ಮಾಡ್ತೀರ ಅಂತಿಲ್ಲ. ಇದು ನಮ್ಮ ಪಾರ್ಟಿ ಕೆಲಸ ಅದ, ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ್ತೇವೆ. ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬ ವ್ಯಕ್ತಿ ಸೀಟ್ ಶೇರಿಂಗ್ ಈಗಾಗಲೇ ನಮ್ಮ ವಾಸ್ನಿಕ್ ಅವರ ಅಧ್ಯಕ್ಷತೆ ಕೆಳಗೆ
ನಾನು ಒಂದು ಕಮಿಟಿ ಮಾಡಿದ್ದೇನೆ, 6 ಜನರ ಕಮಿಟಿ. ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದಾರೆ, ಅಂದರೆ ಬಿ ಆರ್ ಜೊತೆಯಲ್ಲಿ, ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ, ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ, ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ. ಕೆಲವು ಹೊಂದಾಣಿಕೆ ಆಗಿವೆ, ಕೆಲವು ಇನ್ನೂ ಕೊನೆ ಅಂತ ತಕ್ಕಿದೆ. ಇದು ಏನಪ್ಪ ಅಂದರೆ, ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೆ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದರು. ನಾನು ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ, ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಅವ್ರು ಹೇಳಿದರು. ಖೈರ್ ಜಾನೇದು ಹಮ್ ಲಡ್ತೆ ರಹೆ ಪೈಲೆ ಆಪ್ ಅವ್ರ ಹಮ್ ಮಿಲ್ಕೆ ಲಡ್ತೆ ರಹೆ ಹಮ್ ಲಡಿಂಗೆ ತೋ ಅಸ್ಕಿ ಫಿಕರ್ ಆಪ್ ಛೋಡ್ದೆವು ಹಮ್ ಬಾತ್ ಕರಿಗೆ ಅಂತ ಅವ್ರು ಹೇಳಿದರು. ಇದು ನನಗೆ ಗೊತ್ತಿತ್ತು, ಗೊತ್ತಿದ್ದರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂಥೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ, ಈಗ ಅದನ್ನು ಮಾಡಿದ್ದಾರೆ. ಅಂದರೆ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲು ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು, ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು. ಅದೇ ಉಸಿಲಿ ಹಮ್ಮನೆ ಪೈಲೇಗಿ ಹಮಕೋ ಇತ್ತಲ್ಲ ಮಿಲಿ ಥಿ ಕಿ ಲಾಲು ಜಿ ಸೇ ಜಬ್ ಬಾತ್ ಕಿಯಾ, ತೇಜಸ್ವಿ ಸೇ ಜಬ್ ಬಾತ್ ಕಿಯಾ ಥಾ ಉನ್ನೋ ಬೋಲ್ ರಹೆ ಥೇ ಕಿ ಹಮಕೋ ಭಿ ಐಸಾ ಸಂಶಯ ಆ ರಹಾ ಹೈ ಕಿ ಯೇ ಹಮಾರೇ ಹಾಥ್ ಸೇ ಚಲೇ ಜಾಯೇಗಾ, ತೋ ಇಸಿಲಿಯೇ ಹಮ್ ಔರ್ ಆಪ್ ಮಿಲ್ಕೆ ಲಡ್ನಾ ಹೈ ಲಡಿಂಗೆ, ಮೈ ಫಿರ್ ಭಿ ಕೋಶಿಸ್ ಕರ್ತಾ ಹೂ ಉನ್ಕೋ ಅಪ್ನೇ ಸಾಥ್ ರಖನೆ ಕಾ, ಅಗರ್ ವೋ ರಹನಾ ಚಾಹತೆ ಹೈ ತೋ ಠೀಕ್ ಹೈ, ಅಗರ್ ಹಮ್ ಕಿತ್ನಾ ಕಹೆ ತೋ ಭಿ ಅಗರ್ ವೋ ಜಾನಾ ಚಾಹತೆ ಹೈ ತೋ ವೋ ಜಾಯೇಗಾ ಹೀ, ಇಸಿಲಿಯೇ ಯೇ ಪಹಲೇ ಸೇ ಮಾಲೂಮ್ ಥಾ ಲೇಕಿನ್ ಹಮ್ನೆ ಯೇ ಇಂಡಿಯಾ ಅಲೈನ್ಸ್ ಕೋ ಇಂಟ್ಯಾಕ್ಟ್ ರಖನೆ ಕೆ ಲಿಯೆ ಹಮ್ ಹೋಗಿ ಕೋಯಿ ಬಾತ್ ಅಗರ್ ಗಲತ್ ಕರಿಂಗೆ ತೋ ವೋ ರಾಂಗ್ ಮೆಸೇಜ್ ಆಯೇಗಾ, ಇಸಿಲಿಯೇ ಹಮ್ನೆ ಕಲ್ ಲೋಕ ಪೂಛೆ ಮುಜೆ ಪರ್ಸು ಪೂಛೆ ತೋ ಮೈ ಯಹಿ ಕಹಾ ಕಿ ದೇಖೆಂಗೆ ಅಭಿ ಹಮ್ ತೋ ಉಸ್ಕಾ ಡೆವಲಪ್ಮೆಂಟ್ ಹಮಕೋ ಮಾಲೂಮ್ ನಹೀ ಉಸ್ಕೆ ಬಾದ್ ಹಮ್ ದೇಖೆಂಗೆ, ಹಮ್ನೆ ಯೇ ಕಹಾ ಥಾ ಲೇಕಿನ್ ಯೇ ಸೂಚನಾ ತೋ ಹಮಕೋ ಬಿಹಾರ್ ಕೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಔರ್ ಲಲ್ಲು ಪ್ರಸಾದ್ ದೋನೋ ನೇ ದಿಯೆ ಥೇ ಔರ್ ಆಜ್ ವೋ ಸಚ್ ಹುವಾ. ಅಸೆ ದೇಶ್ ಮೇ ತೋ ಬಹುತ್ ಸೇ ಲೋಕ್ ಹೈ ಆಯಾ ರಾಮ್ ಗಯಾ ರಾಮ್ ಬಹುತ್ ಲೋಕ್. ಸುಖಿ ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಸುಖಿ ಸಾಂಸ್ಕೃತಿಕ ಪ್ರಶಸ್ತಿ ಪ್ರದಾನ ಹಾಗೂ ಸುಮಧುರ ಗೀತೆಗಳ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಸುಖಿ ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಸುಖಿ ಸಾಂಸ್ಕೃತಿಕ ಪ್ರಶಸ್ತಿ ಪ್ರದಾನ ಹಾಗೂ ಸುಮಧುರ ಗೀತೆಗಳ ಸಂಭ್ರಮ ಕಾರ್ಯಕ್ರಮವು ದಿನಾಂಕ 28 ಜನವರಿ 2024 11:15 ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕೆಕೆಆರ್ಟಿಸಿ ಕಲಬುರಗಿಯ ಎಂಡಿ ಎಂ ರಾಜಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದೆಹಲಿ ಸಂಸ್ಕೃತ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರಾದ ಪ್ರೊಫೆಸರ್ ಪಿಬಿ ಸಂತಪ್ಪನವರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸುಖಿ ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಕಿರಣ್ ಪಾಟೀಲ್ ವಹಿಸಿದ್ದರು. ಪ್ರಶಸ್ತಿ ಪುರಸ್ಕೃತರಾಗಿ ಕಲಬುರಗಿಯ ಹಿರಿಯ ಸಂಗೀತ ಕಲಾವಿದರಾದ ಪಾರ್ವತಿ ವಿ ಉರ್ಕಿಮಠ್ ಹಾಗೂ ಕಲಬುರಗಿಯ ಹಿರಿಯ ಸಮಾಜ ಸೇವಕರಾದ ಸದಾಶಿವ ಜೋಶಿ ಆಗಮಿಸಿದ್ದರು. ನುಡಿ ಸಾರಥ್ಯವನ್ನು ಮಹಿಪಾಲ ರೆಡ್ಡಿ ಮುನ್ನೂರ್ ಸೇಡಂ ವಹಿಸಿದ್ದರು. ಸೂಕಿ ತಂಡದ ಗಾಯಕರಾದ ಪ್ರಕಾಶ್ ದಂಡೋತಿ, ಆನಂದ ಪಾಟೀಲ್, ಸಿದ್ದಣ್ಣ ಅವಂಟಗಿ, ವಿಠಲ್ ಬಿ ಮೇತ್ರೆ, ಮಹೇಶ್ ಕುಮಾರ್ ನಿಪ್ಪಾಣಿ, ವಾಣಿಶ್ರೀ ಜೋಶಿ, ಎಂ ಸಂಜೀವ್, ಕವಿರಾಜ್ ನಿಂಬಾಳ್, ಪ್ರತಿಭಾ ಕಡಗಂಚಿ, ಸಂಗಯ್ಯ ಹಳ್ಳದಮಠ್, ನಾರಾಯಣ ಜೋಶಿ, ಕಾವೇರಿ ಹಿರೇಮಠ್ ಹಾಗೂ ಕುಮಾರಿ ಶಿಲ್ಪಾ ಹೆಗಡೆ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸೂಕಿ ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಶರಣು ಪಟ್ಟಣ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಕೊಡಿರುವುದು ಕೂಡ ಒಂದು ಈ ಒಂದು ಸುಟ್ಟು ಸಂಸ್ಕೃತಿಗೆ ಸಂಸ್ಥೆಗೆ ಹೆಚ್ಚಿಗೆ ಒಂದು ಉನ್ನತ ಒಂದು ದೇಹವನ್ನು ಇಟ್ಟುಕೊಂಡಿದೆ. ಹಾಗಾಗಿ ಒಂದು ಸಮಾಜ ಸೇವಕರನ್ನು ಗುರುತಿಸಿ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ. ಈ ಸುಪ್ರಿ ಸಾಂಸ್ಕೃತಿಕ ಸಂಸ್ಥೆ ಮುಂದಿನ ದಿನಗಳಲ್ಲಿ ಈ ನಾಡಿನ ಒಂದು ಸೊಗಡನ್ನು ಬೆಳೆಸಿಕೊಂಡು ಕನ್ನಡ ಕರ್ನಾಟಕದ ಒಂದು ಭಾಗದ ಎಲ್ಲ ಸಾಂಸ್ಕೃತಿಕ ಒಂದು ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಇನ್ನೂ ಉನ್ನತ ಒಂದು ಸ್ಥಾನದಲ್ಲಿ ನಮ್ಮ ಕಿರಣ್ ಪಟೇಲ್ ಅವರು ಬೆಳೆಯಲಿ ಅಂತಂದರೆ ಬೆಳೆದ ನಮ್ಮ ಮಕ್ಕಳ ಗಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕಂತದ್ದು ಒತ್ತಡ ತಂದ್ರೆ ಅವರು. ಇನ್ನೊಂದು ಕಾರ್ಯಕ್ರಮ ನಮ್ಮ ಶಿಷ್ಯನೇ ಪ್ರವೀಣ್ ಎಸ್ ಎಫ್ ನಲ್ಲಿ ಕವಿರಾಜ್ ಕವಿರಾಜ್ ಈ ನಿಮ್ಮ ಈಗಾಗಲೇ ನಿಮ್ಗೆ ಭಾಷಣದಲ್ಲಿ ಪ್ರಾಸ್ತಾವಿಕಗಳಲ್ಲಿ ಅವರೇ ಮಾತಾಡಿದ್ರು ದೋಷ. ಹಾಗಾಗಿ ಕಾರ್ಯಕ್ರಮಕ್ಕೆ ಬರಲೇಬೇಕು ನೀವು ಅಂತಂದ್ರೆ ನಮ್ಮ ಬೆಳಗ್ಗೆನೆ ನಮ್ಮ ರೆಡ್ಡಿ ಅವರು ಸಹಪಾಠಿಗಳಾಗಿರೋದ್ರಿಂದ ನಾವು ಅಲ್ಲಿಗೆ ಮಿನಿಸ್ಟರ್ ಕಾರ್ಯಕ್ರಮ ಬಿಟ್ಟು ಇಲ್ಲಿ ಬರಬೇಕಾಗಿತ್ತು ನಾವು. ಹಾಗಾಗಿ ಮತ್ತೆ ಈ ಭಾಗದಲ್ಲಿ ಸಾಂಸ್ಕೃತಿಕ ಸಂಸ್ಥೆಗಳು ಬೆಳಿಬೇಕಾಗುತ್ತೆ. ಬೇರೆ ಬೇರೆ ಯಾರೋ ಬೇರೆ ಬೇರೆ ಜಿಲ್ಲೆಯಿಂದಾಗಲಿ ರಾಜ್ಯದಿಂದಾಗಲಿ ಇಲ್ಲಿ ಬಂದು ಸಂಸ್ಕೃತ ಚಟುವಟಿಕೆಗಳನ್ನು ಮಾಡ್ತಾರೆ, ಆದರೆ ಇಲ್ಲಿನ ಸ್ಥಳೀಯವಾಗಿ ನಾವು ಗುರುತಿಸಬೇಕಾಗುತ್ತೆ, ಸ್ಥಳೀಯ ಕಲಾವಿದರನ್ನು ನಾವು ಗುರುತಿಸಬೇಕಾಗುತ್ತೆ. ಈಗ ಪ್ರಾತ್ಯಕ್ಷಿತೆ ಮೇಳ ಕೋರಾಟಿದ್ರು ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಇಲ್ಲಿನ ಒಂದು ಗುರುತಿಸಿದ್ರೆ ನಾವು ಅವರನ್ನು ಬೆಳೆಯಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಲುಂಬಿನಿ ಕಂಬೈನ್ಸ್ ಅವರ ವಸಂತ ಗೀತೆ ವೆಬ್ ಸಿರೀಸ್ ಮತ್ತು ಶಾರ್ಟ್ ಮೂವೀಸ್ನ ಆಡಿಷನ್ ಹಳೆ ಜೇವರಿಗೆ ರಸ್ತೆಯ ಇಂಡಿಯನ್ ಡಾನ್ಸ್ ಕಮ್ಯುನಿಟಿಯಲ್ಲಿ ಜರುಗಿತು. ಲುಂಬಿನಿ ಕಂಬೈನ್ಸ್ ರವರ ವಸಂತ ಗೀತ ವೆಬ್ ಸಿರೀಸ್ ಮತ್ತು ಶಾರ್ಟ್ ಫಿಲಂನ ಆಡಿಷನ್ ದಿನಾಂಕ 28 ಜನವರಿ 2024 ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದ ಹಳೆ ಜೇವರಿಗಿ ರಸ್ತೆಯ ಜೀವನ್ ಪ್ರಕಾಶ್ ಶಾಲೆಯ ಹತ್ತಿರವಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಪಕ್ಕದಲ್ಲಿರುವ ಸನ್ಶೈನ್ ಟವರ್ನ ಇಂಡಿಯನ್ ಡಾನ್ಸರ್ಸ್ ಕಮ್ಯುನಿಟಿಯಲ್ಲಿ ಜರುಗಿತು. ನಾಯಕ ನಟಿಗಾಗಿ 18-25, ಬಾಲ ಕಲಾವಿದರಿಗಾಗಿ 8-12, ವಿಲನ್ ಕಲಾವಿದರಿಗಾಗಿ 20-45, ಪೋಷಕ ಕಲಾವಿದರಿಗಾಗಿ ಮಹಿಳೆಯರು ಮತ್ತು ಪುರುಷರಿಗೆ 30-55 ವಯಸ್ಸು ನಿಗದಿಪಡಿಸಲಾಗಿತ್ತು. 1 ನಿಮಿಷ ಅವಧಿಯ ಡೈಲಾಗ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಬರಲು ಹೇಳಲಾಗಿತ್ತು. ಇದರ ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸುನಿಲ್ ಕುಮಾರ್ ಎಚ್ ಒಂಟಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ನ ಮುಖಂಡರಾದ ಡಿಕೆ ಪಾಟೀಲ್, ಅಶೋಕ್ ಕಾಳೆ, ನಂದಕುಮಾರ್ ತಳಕೇರಿ, ನಿರ್ದೇಶಕರಾದ ಸಂತೋಷ್ ಬಿದನೂರ್, ಇಂಡಿಯನ್ ಡಾನ್ಸರ್ಸ್ ಕಮ್ಯುನಿಟಿಯ ಅಧ್ಯಕ್ಷರಾದ ರಾಕೇಶ್ ಬಿದನೂರ್, ಕಾಂಗ್ರೆಸ್ ಮುಖಂಡರಾದ ಸಂಗನಗೌಡ ಪಾಟೀಲ್ ಆಗಮಿಸಿದ್ದರು. ವೀರಭದ್ರ ಅರಿಕೇರಿ ನಿರೂಪಿಸಿದರು. ಸಂತೋಷ್ ಲುಂಬಿನಿಯವರ ನಾಯಕತ್ವದಲ್ಲಿ ವಸಂತ ಗೀತ ವೆಬ್ ಸಿರೀಸ್ ಶಾರ್ಟ್ ಫಿಲ್ಮ್ಗಾಗಿ ಕಲಾವಿದರ ಆಸಕ್ತಿ ಇರುವ ಕಲಾವಿದರನ್ನು ಗುರುತಿಸಿ ಇವತ್ತೇನು ಆಡಿಷನ್ ಮಾಡ್ತಾ ಇದ್ದಾರೆ. ಸುಮಾರು 10 ವರ್ಷಗಳಿಂದ ಚಲನಚಿತ್ರದಲ್ಲಿ ತಮ್ಮದೇ ಆದ ಒಂದು ಯುಕ್ತಿಯಿಂದ ಕೆಲಸವನ್ನು ಮಾಡಿ ನಮ್ಮ ಜಿಲ್ಲೆಯ ಅನೇಕ ಕಲಾವಿದರನ್ನು ಗುರುತಿಸುವ ಕಾರ್ಯಕ್ಕೆ ಮುಂದಾಗಿರುವ ನಮ್ಮ ಸೋದರಾದ ಸಂತೋಷ್ ಲುಂಬಿನಿ ಸವರರಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಒಬ್ಬ ಕಲಾವಿದರೆಂದೇ ಎಂದು ಪ್ರದರ್ಶಿಸಲು ಬಂದ ನನ್ನ ಎಲ್ಲ ಹಿರಿಯರಿ ಮತ್ತು ಕಿರಿಯರಿ, ಇವತ್ತು ಮನುಷ್ಯ ಯಾವತ್ತು ಹುಟ್ಟಿನೋ ಅವತ್ತೇ ಮನುಷ್ಯನ ಜೊತೆಯೇ ಒಂದು ಸಾಂಸ್ಕೃತಿಕ ಜೀವನವು ಹುಟ್ಕೊಂಡು ಬಂದಿರ್ತೀವಿ. ಅದನ್ನು 2 ಅಂಗಗಳಲ್ಲಿ ನಾವು ಗುರುತಿಸ್ಕೋಬೋದು. ಒಂದು ನಮ್ಮ ಬುದ್ಧಿಮಟ್ಟ ಚುರುಕಾದಾಗ ನಮ್ಮ ವ್ಯಕ್ತಿತ್ವವನ್ನು ನಮ್ಮನ್ನು ನಾವೇ ಗುರುತಿಸ್ಕೋಬೇಕು ಮೊದಲು, ನಂತರ ನಮ್ಮ ಚಲನವಲನ್ನು ಗುರುತಿಸುವಂಥ ಕಾರ್ಯವನ್ನು ಇಂಥ ಮಹನೀಯರು ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ, ಇವತ್ತು ಹೊರಗಡೆ ನಿಂತಾಗ ನಮ್ಮ ಹಿರಿಯ ಕಲಾವಿದರು ಹೇಳ್ತಾ ಇದ್ದರು, ನಮ್ಮ ಭಾಗದಾಗ ಮೊದಲು ಯಾವುದೇ ಥರದ ಅವಕಾಶಗಳು ಇರಲಿಲ್ಲ, ಪ್ರೋತ್ಸಾಹ ಕೂಡ ಇರಲಿಲ್ಲ ಅಂತೇಳಿ. ಅದು ನಿಜನೂ ಅದೇ ಮತ್ತು ಈಗಲೂ ಅದು ನಡೀತಾನೆ ಇದೆ. ಇವತ್ತು
ವಿಶೇಷವಾಗಿ ಉತ್ತರ ಕನ್ನಡ ಅನ್ನೋದಕ್ಕಿಂತಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ದೊಡ್ಡ ಕಲಾವಿದರು ಇರೋದೇ ನಮ್ಮಲ್ಲಿ. ಯಾಕಂದರೆ ಜಾನಪದ ಹುಟ್ಟಿದ್ದು ನಮ್ಮಲ್ಲಿ, ಅದನ್ನು ಗುರುತಿಸೋರು ಯಾರೂ ಇರಲಿ ನಾವು. ಅದಕ್ಕಾಗಿ ಇವತ್ತು ಸಂತೋಷ ಲುಮ್ಮಿನಿ ಅಂತವ್ರು ಯುವಕರು ಮುಂದಾದಾಗ ನಮ್ಮ ಇವತ್ತು ಖುಷಿ ಏನಾಗ್ತದಂದ್ರೆ ಅನೇಕ ಹಿರಿಯರು ಕೂಡ ನಮ್ಮ ಭಾಗದಲ್ಲಿ ಬಂದಾರೆ. ಅವ್ರಿಗೆ ಎಷ್ಟು ಆಸಕ್ತಿ ಅಂದರೆ ಅವ್ರು ನೋಡಿ ನಾವು ಕಲಿಬೇಕು. ಅದಕ್ಕಾಗಿ ಇಂಥ ಒಂದು ಕಾರ್ಯ ಮಾಡೋದಕ್ಕಾಗಿ ನಾನು ನಿಜವಾಗಲೂ ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯ ಮನೆಯರ ಪರವಾಗಿ ಸಂತೋಷ ಲುಂಬಿನಿಯವರಿಗೆ ಅಭಿನಂದನೆ, ಜೊತೆಗೆ ನಮ್ಮ ಸದಾ ಬೆಂಬಲವಾಗಿರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ಹೇಳಿ. ಭಾಗದಲ್ಲಿ ಕಲಾವಿದರು ಭಾಳಷ್ಟು ಇದ್ದಾರೆ, ಆದರೆ ಅದಕ್ಕೆ ಪ್ರೋತ್ಸಾಹ ಕಮ್ಮಿಯಾಗಿದೆ ಹೈದರಾಬಾದ್ ಕನ್ನಡ. ನಿಜವಾಗಿ ಹೇಳಬೇಕಾದ್ರೆ ನಾಟಕ ಅಂತ ನಡೆಯೋದು ನಮ್ಮ ಭಾಗದಾಗೆ. ನಮ್ಮ ಭಾಗದಾಗ ಈಗ ನಾಟಕ ಚಾಲು ಆದ್ರೆ ಮೂರ್ನಾಲ್ಕು ಕಂಟಿನ್ಯೂ ನಾಟಕದ ಒಳ್ಳೆ ಒಳ್ಳೆ ಕಲಾವಿದರು ನಮ್ಮ ಭಾಗದಾಗೆ ಅದ. ಆದರೆ ಋತುಸ್ತವರು ಅದಕ್ಕೆ ಕಮ್ಮಿಯಾಗಿ ಬಿಟ್ಟಿದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಸರ್ಕಾರ ಪ್ರೋತ್ಸಾಹ ಕೊಟ್ಟು ನಾಟಕ ಆಡಿಸ್ತಾರೆ, ಅದಕ್ಕೆ ಧನ ಸಹಾಯ ಕೊಟ್ಟು ಅಂದ್ರೆ ಕಲೆ ಉಳಿಬೇಕು ಅಂತ. ಅದು ಕಲಾವಿದರು ನಮ್ಮಲ್ಲಿ ಹೆಚ್ಚಾರ, ಅದಕ್ಕೆ ಪ್ರೋತ್ಸಾಹ ಕಮ್ಮಿಯಾಗ್ಯದ. ಸಂತೋಷ ಲುಂಬಿನಿ ಅವರು, ಸಂತೋಷ ಇದ್ರ ಒಂದು ಈ ಒಂದು ಕಲಾವಿದರು ಗುರುತಿಸಿ ಒಂದು ಹೊಸ ಹೊಸ ಕಲಾವಿದರು ಹೊರತರಬೇಕು. ಮತ್ತು ಇದು ವಸಂತ ಗೀತ ಶಾರ್ಟ್ ಫಿಲ್ಮ್ ವೆಬ್ಸೈಟ್ ಏನದ ಇದು ಯಶಸ್ವಿಯಾಗಿ ಮುಂದುವರಿಬೇಕು. ಮತ್ತು ಸರ್ಕಾರದಿಂದ ನಾವು ಏನೇ ಸ್ವಲ್ಪ ಏನಿದ್ರು ಸರ್ಕಾರದಿಂದ ಏನಾದರೂ ಸಹಾಯ ಇದ್ದರೆ ನಾವು ಹೋರಾಟ ಮಾಡ್ತೀವಿ ಪರವಾಗಿ. ಯಾಕಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ಭಾಳಷ್ಟು ಸೌಲಭ್ಯಗಳು ಇರ್ತಾವೆ, ನಮ್ಮ ಭಾಗದ ನದಿ ಗೊತ್ತಿರಲ್ಲ, ಭಾಳಷ್ಟು ಸೌಲಭ್ಯಗಳು ಇರ್ತಾವೆ. ಸರ್ಕಾರ ಪ್ರೋತ್ಸಾಹ ಇರ್ತದೆ, ಒಂದು ವೇಳೆ ಸರ್ಕಾರ ಮಟ್ಟದಲ್ಲಿ ಏನಾದರೂ ಬಂದರೆ ನಾವು ಸಂತೋಷದ ಪರವಾಗಿ ಈ ಸಂಸ್ಥೆ ಬೆಳೀಬೇಕು. ಇದೊಂದು ಶಾರ್ಟ್ ಫಿಲ್ಮ್ ಒಳ್ಳೆಯದು ರಾಜ್ಯದಲ್ಲಿ ಯಶಸ್ವಿ ಕಾಣಬೇಕು. ಅದಕ್ಕೆ ನಾವು ಸಂಘಟನೆಗಳು ನಮ್ಮ ಟೀಮು ಸಂಪೂರ್ಣ ಸಂತೋಷದ ಬೆನ್ನಿಗೆ ಅಂತ ಹೇಳಿ ಸುದರ್ಶನ ಮಾತಾಡಲು ಅವಕಾಶ ಕೊಡುತ್ತಾರೆ. ಧನ್ಯವಾದ. ಚಿಂಚೋಳಿಯ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡುವಂತೆ ರೈತರ ಪರವಾಗಿ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿಯ ಕರ್ನಾಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿಯ ವತಿಯಿಂದ ಚಿಂಚೋಳಿ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭ ಮಾಡುವಂತೆ ರೈತರ ಪರವಾಗಿ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಅಂಕಲಗಿ, ಕಲಬುರಗಿ ತಾಲೂಕಾ ಅಧ್ಯಕ್ಷರಾದ ಶಾಂತಕುಮಾರ್ ಪಾಟೀಲ್ ದಸ್ತಾಪುರ್, ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತವೀರಪ್ಪ ಹೆಬ್ಬಾಳ್, ಜಿಲ್ಲಾ ಅಧ್ಯಕ್ಷರಾದ ಜಗದೀಶ್ ಪಾಟೀಲ್ ರಾಜಾಪುರ್, ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಂದ್ರ ದೇಶ್ಮುಖ್ ಮಂಗಲಗಿ, ರೈತ ಮುಖಂಡರಾದ ಕರಬಸಪ್ಪ ಉಜ್ಜಾ ಹರಸೂರ್ ಹಾಗೂ ಶರಣಬಸಪ್ಪ ಮಾಗ ಉಪಸ್ಥಿತರಿದ್ದರು. ನಾವು ಸುಮಾರು 12-13 ವರ್ಷದಿಂದ ನಮ್ಮ ಚಿಂಚೋಳಿ ಕಾರ್ಖಾನೆ ಚಾಲು ಆಗ್ತದೆ ಅಂತ 3-4 ಸರಿ ಬೀಜ ಕೊಟ್ಟರು, ಗೊಬ್ಬರ ಕೊಟ್ಟರು, ಎಲ್ಲ ಕೊಟ್ಟರು. ಆಮೇಲೆ ನಾವು ಕಬ್ಬು ಹಚ್ಚಿದೆವು, ಬೆಳೀತು, ಮುಂದೆ ಸುಟ್ಟಾಕಿದೆವು, ಯಾರೂ ಒಯ್ಲಿಲ್ಲ. ಈ ವರ್ಷ ನಮ್ಮ ಯತ್ನಾಳ್ ಸಾಹೇಬರು ಬಂದು ಕಾರ್ಖಾನೆ ಚಾಲು ಮಾಡಿದ್ರು. ಭಾಳ ಸರಿ ಕ್ರಷಿಂಗ್ ಸ್ವಲ್ಪ ದಿನ ಒಂದು 4-5 ಕ್ರಷಿಂಗ್ ಆಗ್ತಿತ್ತು. ಈ ವರ್ಷ ಫುಲ್ ಪ್ರಮಾಣದಾಗ ಪ್ರತಿದಿನ 4-5 ಕ್ರಷಿಂಗ್ ಚಾಲು ಮಾಡತ್ತರು. ಹೀಗಾಗಿ ಫ್ಯಾಕ್ಟ್ರಿ ಚಾಲು ಆಗ್ಯದ ಅಂಥೇಳಿ ನಂಬರ್ ಎಲ್ಲ ರೈತರು ಆಲ್ಮೋಸ್ಟ್ ಅಲ್ಲ ಒಂದು ಊರಿಗೆ ಏನಿಲ್ಲ ಅಂದ್ರೂ ಒಂದು 100-200 ಆಲ್ರೆಡಿ ಕಬ್ಬು ಹಚ್ಚಾರಿ. ಈ ವರ್ಷ ಬಂದದ ಕಬ್ಬು. ನೀವು ದಯವಿಟ್ಟು ನಿಮ್ಮ ಪತ್ರಿಕಾ ಬಂಧುಗಳು ಹೇಳ್ತೀನಿ, ನೀವು ಜರ ನಮ್ಮ ಕಾಳಿಗೆ ಚಿಂಚೋಳಿ ಚಿತ್ತಾಪುರ ಸೇಡಮ್ ಬರ್ರಿ, ಎಲ್ಲ ಕಬ್ಬು ಆಲ್ರೆಡಿ ಒಣಗಿ ನಿಂತ ಸರ್. ನೀವು ಒಂದು ಜರ ಹಿಂಗೆ ಕಡ್ಡಿ ಕೊರ್ದು ಹಾಕ್ರೆ ಉರಿ ಹತ್ತದ, ಅಂಥ ಪರಿ ಒಣಗಿ ನಿಂತವ. ಇವು ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿದವ್ರು ಒಂದು ಸ್ವಲ್ಪ ಬಿದರಿನ ತೊಗೊಳತ್ತರ, ಒಂದು ಸ್ವಲ್ಪ ನಂಬಲ್ ತೊಗೊಳತ್ತರ. ಉಳ್ಕಿದ್ದ ಚಿತ್ತಾಪುರ, ಸೇಡಮ್ಮ, ಈ ಕಲಬುರಗಿ, ಕಮಲಾಪುರ ಇವೆಲ್ಲ ಊರ್ಲಿಂತ ಒಯ್ಲತ್ತರ. ಡೈಲಿ ಒಂದು 4-5 ಕಷ್ಟ ಇತ್ತು. ಒಳ್ಳೆ ರೀತಿಯಲ್ಲಿ ರೈತರನ್ನೆಲ್ಲ ಖುಷಿಯಾಗಿದ್ದರು. ಏಕಾಏಕಿ ರಿಪೋರ್ಟ್ ಬಂತು ಫ್ಯಾಕ್ಟ್ರಿ ಬಂದಾಗ ಅಂತೇಳಿ. ಈಗ ಆಲ್ರೆಡಿ ನಂದು ಕಬ್ಬೆ 30 ಟನ್ ಕಬ್ಬು ಆಲ್ರೆಡಿ ಫ್ಯಾಕ್ಟ್ರಿ ಅದ ನಿಂತದ ರೀ. ಈಗ ನೀವು ಹೋಗಿ ನೋಡಿರಿ, ಕನಿಷ್ಠ ಒಂದು 500 ಗಾಡಿ ನಿಂತಾವೆ ಸರ್ ಅಲ್ಲಿ. 500 ಗಾಡಿ, ಒಂದೊಂದು ಗಾಡಿದಾಗ ಕಮ್ ಸೆ ಕಮ್ 25-30 ಟನ್ ಕಬ್ಬು ಅದ ರೀ. ಇದು ಬಿಟ್ಟು ನೀವು ಹೊಲದಾಗ ಒಬ್ಬೊಬ್ಬರ ಬಳ್ಳಿ 2 ಗಾಡಿ ಕಟ್ಟಿ ಮಾಡಿ ಕಬ್ಬು ಸರ್, ಕಟ್ಟಿ ಮಾಡಿದ್ದು ಕಬ್ಬು ಕೆಡ್ದು ಹೊಡೆದು ಹೊಲ್ದಾಗ ಹಾಕರಿ. ಅದು ಹೆಂಗಂದ್ರೆ ಲಾರಿ ಹೋದ್ರ ಪ್ರಣಿ ಕಡೆ ಲೇಬರ್ ಕಟ್ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲ ಹೊಲದಾಗ ಲೇಬರ್ ಕಬ್ಬು ಕಟ್ ಮಾಡಿಟ್ರೆ ಉಳ್ಕಿದ್ದನ್ನೋದು ಒಂದು 500 ಗಾಡಿ ಫ್ಯಾಕ್ಟ್ರಿ ಅದ ನಿಂತವು. ನೀವು ಸರ್ಕಾರ ಮತ್ತು ನೀವು ಕಾರ್ಖಾನೆ ಅದು ನಿಮ್ಮ ಕಾನೂನು ಪ್ರಕಾರ ಏನದ ಮಾಡ್ಕೋರಿ. ಕಾರ್ಖಾನೆ ಏನೇ ತಪ್ಪು ಮಾಡಿದಪ್ಪ ಅಂದ್ರೆ ದಂಡ ಹಾಕ್ರಿ. ನೀವು ರೈತರಿಗೆ ಯಾಕೆ ಪನಿಷ್ಮೆಂಟ್ ಕೊಡಿದ್ರಿ ಅಂತ ಕೇಳಿದ್ದು. ಈಗ ಎಷ್ಟು ತ್ರಾಸ ಅದ ರೀ, ಈಗ ಇನ್ನೂ ಕಮ್ ಸೆ ಕಮ್ ನಮ್ಮ ಕಾಳಿಗೆ ಭಾಗದ ಈಗ 10,000 ಟನ್ ಕಬ್ಬು ಅದ ರೀ. 10,000 ಎಕರೆ ಕಬ್ಬು ಅದ. ಯಾರಿದಕ್ಕೆ ಹೊಣೆಗಾರರು ಯಾರು ಈಗ? ನಾವು 12-13 ವರ್ಷ ನಾವು ಕಾರ್ಖಾನೆ ಚಾಲು ಅಲ್ಲ ಅಂತ ದೇವ್ರ ಕಲ್ಲಿ ಬೇಡ್ಕೊಂಡಿದ್ದೇವೆ. ಏನೂ ಅಲ್ಲಿ
ಕಾರ್ಖಾನೆ ಚಾಲೂ ಆಯಿತು, ನಾವು ರೈತರು ಉದ್ದಾರ ಆದೇವಪ್ಪ ಅಂತ ಜರ ಹಿಂಗೆ ಖುಷಿ ಪಡ್ಬಿಡ್ದೇನೆ ಕಾರ್ಖಾನೆಗೆ ಬಂದು ಬರ್ತೀರಿ ನೀವು. ಈ ನಮಗೆ ಈ ಎಲ್ಲರಿಗೆ ಕಬ್ಬತ್ತರಿ ಈಗ ಆಲ್ರೆಡಿ ಈಗ ಗುಲ್ಬರ್ಗ ತಾಲೂಕು, ಚಿತ್ತಾಪುರ, ಚಿಂಚೋಳಿ, ಸೇಡಮ್ಮ, ಕಾಳಿಗೆ ಭಾಗದಾಗ ಆಲ್ರೆಡಿ ಕಬ್ಬು ಬೆಳೆದು ನಿಂತದ, ಪೂರಾ ಬೆಳಗಾಗಿ ನಿಂತೀರಿ ಕಬ್ಬು. ಈಗ ಇದಕ್ಕೆ ಹೊಣೆಗಾರ ಯಾರ ಈಗ? ಬಂಧುಗಳೇ, ದಯವಿಟ್ಟು ಅರ್ಥ ಮಾಡ್ಕೊರಿ, ರೈತ ಭಾಳ ದೊಡ್ಡ ತಕ್ಲೀಫ್. ಮೊದಲೇ ವರ್ಷ ಬರಗಾಲದ, ನೀರಿಲ್ಲ, ಹಂತರದಾಗ ರೈತ ಸಾಲ ಸೂಲ ಮಾಡಿ ಸಿಕ್ಕಾಪಟ್ಟಿ ಕಬ್ಬು ಬೆಳೆದಾನ. ಈಗ ಅದು ವೈದಿಲ್ಲ ಅಂದ್ರೆ ಹೆಂಗೆ? ಚಿಂಚೋಳಿ ಫ್ಯಾಕ್ಟ್ರಿ ಭರೋಸೆ ಮಾಡಿ ಅವೆಲ್ಲ ಕಬ್ಬು ಹಚ್ಚಿದ್ವಿ, ಹೆಂಗೆ ಮಾಡ್ತೀರಿ ಈಗ? ಯಾರಿಗೆ ಕೇಳ್ಬೇಕು? ಎಮ್ ಎಲ್ ಎ ಕೇಳ್ಬೇಕಾ, ಎಮ್ ಪಿ ಕೇಳ್ಬೇಕಾ, ಸರ್ಕಾರ ಕೇಳ್ಬೇಕಾ, ಮುಖ್ಯಮಂತ್ರಿ ಕೇಳ್ಬೇಕಾ, ಏನು ನಮ್ಮ ಉಸ್ತುವಾರಿ ಸಚಿವರಿಗೆ ಯಾರಿಗೆ ಕೇಳ್ಬೇಕು? ಅದಕ್ಕೆ ಸಾಬ್ರೆ ನಾವು ನಾಳೆ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಎಲ್ಲ ರೈತರ ಕಲ್ತು ಹೋಗ್ತೀವಿ, ಮೇಡಮ್ರಿಗೆ ಕೇಳ್ತೀವಿ ಏನು ಮಾಡ್ಬೇಕಂತ. ಮೇಡಮ್ರು, ಇದಕ್ಕೆ ನೀವು ಏನು ನಮ್ಮ ದಾರಿ ಹುಡುಕ್ರಿ? ಈಗ ಆಲ್ರೆಡಿ ನಮ್ಮಲ್ಲಿ ಲಾರಿ ಏನು ನಿಂತವ, ಅದಕ್ಕೊಂದು ವ್ಯವಸ್ಥೆ ಮಾಡಿರಿ. ಅಲ್ಲಿ ಕಬ್ಬು ಏನು ಕಟಿಂಗ್ ಮಾಡ್ಯಾರ, ಅದೊಂದು ವ್ಯವಸ್ಥೆ ಮಾಡಿರಿ. ಹೊಲ್ದಾಗ ಕಬ್ಬು ಕಟಾವು ಮಾಡಿದ್ದದ, ಈಗ ಅದನ್ನು ಕಳಿಸ್ರಿ, ಇದನ್ನು ಕಳಿಸ್ರಿ. ಮುಂದೆ ಅದು ಏನು ನೀವು ಕಾನೂನು ಪ್ರಕಾರ ಮಾಡ್ತೀರಿ? ದಯವಿಟ್ಟು ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಮಾಡಿದ ನಮ್ಮಲ್ಲಿ ರೈತ ಉಳಿತಾನೆ, ಇಲ್ಲಾಂದ್ರೆ ಉಳಿಯಂಗಿಲ್ಲ ಸರ್. ದಯವಿಟ್ಟು ಧನ್ಯವಾದ ಹೇಳ್ತೀನಿ ನಿಮಗೆ. ಜಿಲ್ಲಾಧಿಕಾರಿಗೆ ಕೇಳ್ತೀವಿ, ಏನು ಮಾಡಿರಿ? ಅಗರ್ ನೀವು ಏನೂ ಕ್ರಮ ಕೈಗೊಳ್ಳಿಲ್ಲಪ್ಪ ಅಂದ್ರೆ ಎಲ್ಲ ರೈತರಿಗೆ ಒಂದು ಡಿ ಸಿ ಮೇಡಮ್ ಒಂದು ಟೈಮ್ ಕೊಡ್ತೇವೆ, ಒಂದಲ್ಲ ಎರಡು ದಿವಸನ ನೀವು ಏನೋ ಪರಿಹಾರ ಕಂಡುಹಿಡಿಸಲಾಯಿತು, ಇಲ್ಲಾಂದ್ರೆ ಸೀದಾ ಜಿಲ್ಲಾಧಿಕಾರಿ ಆದರೆ ಎಲ್ಲ ರೈತ ಬಂಧುಗಳು ಬಂದಕ್ಕೆ ಸಲಹೆ ಕೊಡ್ತೀವಿ. ನೀವೇನು ಜೇಲಿ ಹಾಕ್ತೀರಿ, ಆ ಗುಂಡು ಹಾಕ್ತೀರಿ, ಬೆಕ್ಕ ಎಲ್ಲಕ್ಕ ತಯಾರಿದ್ದೀವಿ. ನಾವನ್ನ ಸಾಯ್ಲಿಕ್ಕೆ ತಯಾರಿದ್ದೀವಿ, ನೀವು ಕೊಲ್ಲಕ್ಕೆ ತಯಾರಿಗಿರಿ. ಈಗ ನಾವು ಕೊಲ್ಲಿಗೆ ಬರ್ತೇವೆ, ಅಲ್ಲೇ ಬಂದು ಅಲ್ಲೇ ಕೂಡ್ತೇವೆ, ಎಲ್ಲ ರಸ್ತೆ ರೊಕ್ಕ ಮಾಡ್ತೇವೆ, ಜಿಲ್ಲಾಧಿಕಾರಿ ಬಂದು ಕೂಡ್ತೇವೆ. ಇದಕ್ಕೆ ಯಾರು ಹೊಣೆ? ಸರ್ಕಾರಿ ಹೆಂಗೆ ಹೆಂಗೆ ಹೊಣೆ ತಗೋತೋ ನಮಗೇನು ಗೊತ್ತಿಲ್ಲ. ಅದಕ್ಕೆ ಇದು ನೀವೆಲ್ಲ ನಮ್ಮ ಮೀಡಿಯಾದವ್ರಿಗೆ ಹೇಳ್ತೀವಿ, ದಯವಿಟ್ಟು ಇದು ಏನು ಮಾಡಬೇಕು ನೀವು ಹೇಳ್ರಿ. ನಮಗೇನು ಅರ್ಥ ಆಗಲ್ಲ ಸರ್, ಏನು ಮಾಡಬೇಕು ಅರ್ಥ ಆಗಲ್ಲ. ಈ ಒಬ್ಬೊಬ್ಬ ರೈತರು ಕಣ್ಣೀರು ಕಾಪಾಡ್ಕೊಂಡವು ಸರ್. ಮೊದಲೇ ಕಬ್ಬು ಹೋಗಲಾಗಿತ್ತು, ಒಣಗಿ ನಿಂತವ, ಲಾರಿಗಳು ಸಿಗಲಾಗವ, ಲೇಬರ್ ಸಮಸ್ಯೆ ಅದ. ಇಂಥಲ್ಲಿದ್ದಾಗ ನೀವು ಏನೋ ಕಾನೂನು ಯಾವುದೋ ಒಂದು ಕತೆ ಹೇಳಿ ನೀವು ರಾಜ್ಯ ಸರ್ಕಾರದವರು ಬಂದ್ ಕೇಸ್ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಅಂದ್ರೆ ಏನು ಅರ್ಥ ಇದೆ ಹೇಳ್ರಿ? ಅದು ಅದು ಏನ ಕಾನೂನು ಇತ್ತಂದ್ರೆ ನೀವು ಫ್ಯಾಕ್ಟ್ರಿ ದಂಡ ಹಾಕ್ರಿಪ್ಪ, ಫ್ಯಾಕ್ಟ್ರಿ ಚಾಲೂ ಮಾಡಿರಿ. ನೀವು 2 ತಿಂಗಳು ಹೆಂಗೆ ನಡೆಸ್ಕೊಟ್ರಿ ನಮಗೆ ಫ್ಯಾಕ್ಟ್ರಿಗೆ? ಈಗ ಏಕ್ದಮ್ ಬಂದ್ ಮಾಡ್ತೀರಿ ಅಂದ್ರೆ ಯಾರು ಹೊಣೆ ಅದಕ್ಕೆ? ಅದಕ್ಕೆ ನಾವು ನಾಳೆ ಜಿಲ್ಲಾಧಿಕಾರಿ ಭೇಟಿ ಆಗ್ತೀವಿ, ಅವ್ರು ಏನಂತಾರೆ ಕೇಳ್ತೀವಿ. ಒಂದೆರಡು ದಿನದಾಗ ಫ್ಯಾಕ್ಟ್ರಿ ಚಾಲೂ ಆಯ್ತಪ್ಪ ಅಂದ್ರೆ ನಾವೇನೂ ಸಮಸ್ಯೆ ಇಲ್ಲ ನಮ್ಗೆ. ಆಗ ನೀವು ಚಾಲೂ ಮಾಡಲಪ್ಪ ಅಂದ್ರೆ ಓಸು ಮಂದಿ ರೈತರು ಬಂದು ಜಿಲ್ಲಾಧಿಕಾರಿ ಎದುರೇ ಅಲ್ಲೇ ಸತ್ಯಾಗ್ರಹನ ಮಾಡ್ತೀವಿ. ಏನು ಒಟ್ಟು ಏನೋ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ರೈತರ ಕಬ್ಬು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ಕಳುಹಿಸಿ ಕಬ್ಬು ಬೆಳೆಗಾರರ ನೆರವಿಗೆ ಜಿಲ್ಲಾಡಳಿತ ಬರಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಆಗ್ರಹಿಸಲಾಗಿದೆ. ರೈತರ ಕಬ್ಬು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ಕಳುಹಿಸಿ ಕಬ್ಬು ಬೆಳೆಗಾರರ ನೆರವಿಗೆ ಜಿಲ್ಲಾಡಳಿತ ಬರಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸಿದ್ದಪ್ಪ ಕಲಶೆಟ್ಟಿ, ಕಬ್ಬು ಬೆಳೆಗಾರರ ರೈತ ದಿಲೀಪ್ ನಾಗೋರೆ, ರಾಯಪ್ಪ ಹುರ್ಮುಂಜಿ, ಎಂಬಿ ಸಜ್ಜನ್, ಅಲ್ತಾಫ್ ಇನಾಮದಾರ್, ಜಾವೇದ್ ಹುಸೇನ್ ಉಪಸ್ಥಿತರಿದ್ದರು. ಇಡೀ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇಲ್ಲ ಅಂತೇಳಿ ರೈತರ ಒಂದು ಭಾಳ ಕೊರಗಂತೂ ಇತ್ತು. ಕಬ್ಬು ಬೆಳೆಯುವ ರೈತರಿಗೆ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ರೈತರಿಗೆ ಕಬ್ಬು ಟೋಟಲಿನೇ ಅದೇ ಕಬ್ಬಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಕಬ್ಬಿನ ಫ್ಯಾಕ್ಟ್ರಿ ಇಲ್ಲ ಅಂಥೇಳಿ ಇವತ್ತು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು. ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿ, ಅದು ಸಕ್ಕರೆ ಕಾರ್ಖಾನೆ ಅಂತೂ ಅಲ್ಲ, ಎಥನಾಲ್ ಫ್ಯಾಕ್ಟ್ರಿ. ಎಥನಾಲ್ ಫ್ಯಾಕ್ಟ್ರಿ ಇದ್ದರೂ ಕೂಡ ರೈತರ ಕಬ್ಬನ್ನು ನುರಿಸ್ತಾರಂತೇಳಿ ಭಾಳ ಮನದುಂಬಿ ಆ ಕಂಪನಿಯನ್ನು ಸ್ವಾಗತ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ರೈತರನ್ನು ಭಾಳ ಖುಷಿಯಿಂದ ಸಂತೋಷದಿಂದ ಸ್ವಾಗತ ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ಇದೆ ಇತ್ತು. ಸಂತೋಷದ ಸ್ವಾಗತ ಮಾಡಿದರು. ಆದರೆ ನಮ್ಮ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥ ರೈತರಿಗೆ ಒಂದು ಅನುಕೂಲ ಆಯಿತು ಅಂತಕ್ಕಂಥ ದೃಷ್ಟಿಕೋನದಲ್ಲಿ. ಆದರೆ ಇವತ್ತು ಚಿಂಚೋಳಿ ತಾಲೂಕಿನಲ್ಲಿ ಕಬ್ಬಿನ ಅವರೇನು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿ ಏನು ಮಾಡಿದ್ದಾರೆ, ಅವರು ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಆ ಫ್ಯಾಕ್ಟ್ರಿಯ ಕೆಮಿಕಲ್ ನೀರು, ಗಲೀಜ್ ನೀರು, ಕಲಕ ನೀರನ್ನು ಯಾವ ಮುಲ್ಲಾಮಾರಿ ಏತ ನೀರಾವರಿ ಡ್ಯಾಮ್, ಆ ಡ್ಯಾಮಿನಿಂದ ಬರ್ತಕ್ಕಂಥ ಹಳ್ಳದ ನೀರು, ಹಳ್ಳಕ್ಕೆ ಬರ್ತಕ್ಕಂಥ ಆ ನೀರು ಚಿಂಚೋಳಿ ಬ್ರಿಡ್ಜ್ ಹಾಯ್ದು ಬ್ರಿಡ್ಜಿನ ಮೂಲಕ ಪೋಲಕ್ಪಳ್ಳಿ, ಬುರಕ್ಪಳ್ಳಿ, ಖರ್ಚ್ಗೇಡದಿಂದ ಸೇಡಮ್ಗೆ ಹೋಗಿ ಸೇಡಮ್ ಮೂಲಕ ಕಾಗೇಣ ನದಿಗೆ ಆ ನೀರನ್ನು ಸೇರ್ತದೆ. ಆದರೆ ಇವರೇನು ಮಾಡಿದ್ದು ಆ ಕೆಮಿಕಲ್ ನೀರನ್ನು ಒಳಗಡೆಯಿಂದ ಒಂದು ಕಾಲುವೆ ಮಾಡಿಕೊಂಡು ಫ್ಯಾಕ್ಟ್ರಿ ಹಿಂದ್ಗಡೆ ಚಿಮ್ಮ ಇದ್ಲೇ ಹಣಾದಿಯಿಂದ ತಂದು ಸೀದಾ ನೇರವಾಗಿ ಪೋಲಕ್ಪಳ್ಳಿ ಬ್ರಿಡ್ಜ್ ಹತ್ರ ನೀರನ್ನು ಕಲಕ್ ನೀರನ್ನು ತಂದು ಬಿಟ್ಟಿರ್ತಕ್ಕಂಥದ್ದು ಇದೆ. ಅದು ಒಂದು ಕಂಪ್ಲೀಟಾಗಿ ಆ ನೀರು ದನಗಳಿಗೆ ನೀರು ಕುಡಿತವೆ, ಮನುಷ್ಯರು ನೀರು ಕುಡಿತಾರೆ, ಪ್ರಾಣಿ ಪಕ್ಷಿಗಳ ನೀರು ಕುಡಿತವೆ, ಮತ್ತು ಆ ನೀರು ಅಂದ್ರೆ ಬೆಳೆಗಳಿಗೆ ಕೂಡ ಎಣ್ಣೆ ಹೊಡೆಯೋಕ್ಕೂ ಕೂಡ ಯೂಸ್ ಮಾಡ್ತಾರೆ, ಬೆಳೆಗಳಿಗೆ ನೀರು ಬಿಡೋಕ್ಕೂ ಕೂಡ ಯೂಸ್ ಮಾಡ್ತಕ್ಕಂಥದ್ದು. ಅದು ಕೆಟ್ಟ ವಿಷಕಾರಿಯಾಗಿರ್ತಕ್ಕಂಥ ನೀರು ಬೆಳೆಗಳು ಕೂಡ ಹಾನಿಯಾಗ್ತಕ್ಕಂಥದ್ದನ್ನು ಹಾನಿಯಾಗಿದೆ. ಇದು ಒಂದು ಗಂಭೀರವಾಗಿರ್ತಕ್ಕಂಥದ್ದು.
ಇನ್ನು ಮುಖ್ಯವಾಗಿರ್ತಕ್ಕಂಥ ಅವರೇನು ಆ ಫ್ಯಾಕ್ಟ್ರಿಯ ಹೊಗೆ ಏನು ಅದನ್ನು ವಿಷಕಾರಿಯಾಗಿರ್ತಕ್ಕಂಥ ಹೊಗೆ ಫಿಲ್ಟ್ರ್ ಮಾಡಿ ಬಿಡಬೇಕಾಗಿರ್ತಕ್ಕಂಥದ್ದು ಅದನ್ನು ಬಿಟ್ಟು ನೇರವಾಗಿ ಭೂಮಿಯಲ್ಲಿ ಬಿಡ್ತಕ್ಕಂಥದ್ದೇನಿದೆ ಇದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥ ಅದೊಂದು ವಿಷಕಾರಿಯಾಗಿರ್ತಕ್ಕಂಥ ಹೊಗೆ ಅದು ಬಾಣಂತಿ ಹೆಣ್ಮಕ್ಕಳನ್ನು ಇರ್ತಕ್ಕಂಥ ಹೊಟ್ಟಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮಕ್ಕಳಿಗೂ ಕೂಡ ಇವತ್ತು ಬುದ್ಧಿಮಾಂದ್ಯ ಆಗ್ತಕ್ಕಂಥದ್ದನ್ನು ಇವತ್ತು ವೈದ್ಯಾಧಿಕಾರಿಗಳು ಮಾತಾಡ್ತಕ್ಕಂಥದ್ದು 2 ವರ್ಷದ ನಂತರ ಮೈಮೇಲೆ ಚರ್ಮದ ಮೇಲೆಲ್ಲ ಗುಳಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಇದು ಒಂದು ಕಡೆಗೆ ನಾವು ಕಾಣಬಹುದು. ಹಾಗಾಗಿರೋದ್ರೆ ಅದನ್ನು ಯಾವುದೇ ಕಂಪ್ಲೀಟಾಗಿ ಆ ವಿಷಕಾರಿಯಾಗಿರ್ತಕ್ಕಂಥ ತಡೆಗಟ್ಟಬೇಕು, ಎನ್ಕ್ವೈರಿ ನಡೆಸಬೇಕು, ಅದನ್ನು ಅವ್ರ ಮೇಲೆ ಕಾನೂನು ಪ್ರಕಾರ ಶಿಸ್ತಿನ ಕ್ರಮ ಜರುಗಿಸ್ಬೇಕಂತೇಳಿ ಹಿಂದೆ ಹೋರಾಟ ಕೂಡ ಮಾಡಿತ್ತು. ಮಾಡಿ ಅದು ಮಾಡಿದ ಮೇಲೆ ಈಗಿನಕರ ಮೊನ್ನೆ ಅದನ್ನು ಕಂಪ್ಲೀಟಾಗಿ ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಕಿದರೆ ಅದು ಆ ರೈತರು ಸಾರ್ವಜನಿಕರು ಪ್ರಾಣಿ ಪಕ್ಷಿಗಳ ಪರಿಸರ ಹಿತದೃಷ್ಟಿಯಿಂದ ಆ ಭಾಗದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಮಾಡಿರ್ತಕ್ಕಂಥದ್ದು ಸರಿ ಇದೆ ತಪ್ಪಿಲ್ಲ ಅಂತಕ್ಕಂಥ ಮಾತು ನಂಬರ್ 1 ಆಗಿ ಹೇಳಕ್ಕೆ ಬಯಸ್ತೀನಿ. ಎರಡನೇದಾಗಿ ಅವರು ಫ್ಯಾಕ್ಟ್ರಿ ಆರ್ಡ್ರ್ ಮಾಡಿರ್ತಕ್ಕಂಥದ್ದು ಫ್ಯಾಕ್ಟ್ರಿ ಆರ್ಡ್ರದಲ್ಲಿ ಇರ್ತಕ್ಕಂಥದ್ದೇನಿದೆ ಕಂಪ್ಲೀಟಾಗಿ ಅವರು ವೈಲೇಷನ್ ಮಾಡಿರ್ತಕ್ಕಂಥದ್ದು. ಫ್ಯಾಕ್ಟ್ರಿ ಆರ್ಡ್ರದಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ ಕಂಪ್ಲೀಟಾಗಿ ಅದರೊಳಗಡೆ ಹೇಳ್ತಕ್ಕಂಥ ಪರಿಸ್ಥಿತಿ ಏನು ಅಂತಂದರೆ ಆ ಫ್ಯಾಕ್ಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಕಂಪ್ಲೀಟ್ ಒಂದು ದಿನಕ್ಕೆ 5,000 ಟನ್ ಕಬ್ಬನ್ನು ನುರಿಸ್ತಕ್ಕಂಥ ಫ್ಯಾಕ್ಟ್ರಿ ಕೆಪಾಸಿಟಿ ಹೊಂದಿರತಕ್ಕಂಥದ್ದು ದಿನಕ್ಕೆ ಒಂದು ದಿನಕ್ಕೆ ಈ ಆರ್ಡ್ರದಲ್ಲಿದೆ. ಆದರೆ ಅವರು ಫ್ಯಾಕ್ಟ್ರಿಯಲ್ಲಿ ಈ ಆರ್ಡ್ರದಲ್ಲಿ ಇನ್ನೊಂದೇನು ಹೇಳ್ಕೊಂಡಿದ್ದಾರೆ ಅಂತ ಕೇಳಿದರೆ ಕುಡಿಯೋ ನೀರಿಂದು ನಾವು ಯಾವುದೇ ಕಾರಣಕ್ಕೂ ಕೂಡ ಸ್ವತಃ ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ, ನಮ್ಮ ಉತ್ಪಾದನೆ ಮೂಲಕ ನಮ್ಮ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಒಂದು ಮಾತನ್ನು ನಾವು ಹೇಳೋಕ್ಕೆ ಬಯಸ್ತೀವಿ, ಕುಡಿಯೋ ನೀರಿಂದು ಮುಲ್ಲಾಮರಿ ಏತ ನೀರಾವರಿ ಡ್ಯಾಮಿನ ಚಿಂಚೋಳಿ ಬ್ರಿಡ್ಜ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಅವರು 30 HP ಮೋಟರನ್ನು ಕೂಡಿಸಿ 25-30 HP ಮೋಟರ್ ಎಷ್ಟು ದೊಡ್ಡ ಪೈಪ್ ಲೈನನ್ನು ಮಾಡಿಕೊಂಡು ಫ್ಯಾಕ್ಟ್ರಿಗೆ ಒಯ್ದು ನೀರು ಯೂಸ್ ಮಾಡ್ತಕ್ಕಂಥದ್ದನ್ನು ಕಂಪ್ಲೀಟ್ ಈ ಆರ್ಡರ್ ವೈಲೇಷನ್ ಆಗಿರ್ತಕ್ಕಂಥ ಕುಡಿಯೋ ನೀರಿಂದು ಒಂದು ಸುಳ್ಳು ಹೇಳಿ ಜನರನ್ನು ಮರೆಮಾಚ್ತಕ್ಕಂಥದ್ದು. ನಂಬರ್ 2 ಏನು ಅಂತಂದರೆ ಅವರು ಕಬ್ಬು ಅವ್ರ ಫ್ಯಾಕ್ಟ್ರಿ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು ಏನು ಅಂತಂದರೆ ಅವ್ರ ಕಬ್ಬನ್ನು ಇವತ್ತು 5,000 ಟನ್ ನುರಿಸ್ತಕ್ಕಂಥದ್ದು ನವೆಂಬರ್ 28 ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅವರು ಕೇವಲ 246,000 ಮಾತ್ರ ಇವತ್ತು 246,477 ಟನ್ ಮಾತ್ರ ನುರಿಸಿದ್ದಾರೆ. ಅಂದರೆ ಇದರ ಅರ್ಥ ಏನು ಅನ್ನುವಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು. ಒಟ್ಟು ಆ ಭಾಗದಲ್ಲಿರ್ತಕ್ಕಂಥ ಕಬ್ಬು ಚಿಂಚೋಳಿ ತಾಲೂಕಿನಲ್ಲಿ 2,550 ಹೆಕ್ಟರ್, ಕಾಳಗಿ ತಾಲೂಕಿಂದು 750 ಹೆಕ್ಟರ್ ಒಟ್ಟು ಕೂಡಿಸಿದ ಎಷ್ಟಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಇದರಲ್ಲಿ ಒಂದು ಎಕರೆ ಒಟ್ಟು ಟೋಟಲಿ ಇವತ್ತು 400,200 ಟನ್ ಕಬ್ಬನ್ನು ಉತ್ಪಾದನೆ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇದೆ. ಹಾಗಾಗಿರೋ 6,700 ಎಕರೆ ಜಮೀನದಲ್ಲಿರ್ತಕ್ಕಂಥ ಕಬ್ಬು 1 ಎಕರೆಗೆ ಸರಾಸರಿ 60 ಟನ್ ಹೆಚ್ಚಿಗೂ ಬರ್ತದೆ, 60ಕ್ಕಿಂತ ಒಳಗಡೆ ಅಂತ ಯಾವುದೇ ಕಾರಣಕ್ಕೂ ಯಾವ ರೈತರು ಕಬ್ಬು ಅಂತೂ ಬರೋದಿಲ್ಲ. ಸರಾಸರಿ 1 ಎಕರೆಗೆ 60 ಟನ್ ಅಂತಂದರೂ ಕೂಡ ಇಲ್ಲಂದರೂ 400,200 ಟನ್ ಆಯಿತು. ಇವರು 5,000 ಟನ್ ಅಂತಂದರೂ ಕೂಡ ಸರಾಸರಿ ಒಂದು ದಿನಕ್ಕೆ ಅಷ್ಟು ನುರಿಸಿದರೂ ಕೂಡ ಆ ಫ್ಯಾಕ್ಟ್ರಿ ಎಷ್ಟು ದಿನ ಇಷ್ಟು ರೈತರದನ್ನು 6,700 ರೈತರ ಕಬ್ಬನ್ನು ಎಕರೆ ಕಬ್ಬನ್ನು ನುರಿಸಬೇಕಾಗಿರ್ತಕ್ಕಂಥದ್ದಂದರೆ 82 ದಿನಗಳ ಕಾಲ ಆಗ್ತದೆ. ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಇದು ನಡೆಸಬೇಕಾಗಿರ್ತಕ್ಕಂಥದ್ದು. ಆದರೆ ಅವ್ರ ಫ್ಯಾಕ್ಟ್ರಿ ಈ ನಿಯಮಾನುಸಾರದ ಇದರೊಳಗಡೆ ಇರತಕ್ಕಂಥದ್ದು 20 ಕಿಲೋಮೀಟರ್ ಒಳಗಡೆ ಇರತಕ್ಕಂಥ ಚಿಂಚೋಳಿ ಆ ಫ್ಯಾಕ್ಟ್ರಿ ಆಸ್ಪಾಸ್ ಇರತಕ್ಕಂಥ ಒಬ್ಬ ರೈತರ ಕಬ್ಬನ್ನು ಕೂಡ ಕಟಾವು ಮಾಡಿಲ್ಲ. ಒಬ್ಬ ರೈತರದ್ದು ಯಾರಾದರೂ ಸುಳ್ಳು ಅಂತೇಳಿದರೆ ಹೋಗಿ ಸ್ಪಾಟ್ ನೋಡ್ಬೋದು. ಅದನ್ನು ಪ್ರೆಸೆಂಟ್ ಇರ್ತಕ್ಕಂಥ ನಂಬರ್ 1. ನಂಬರ್ 2 ಅಂತಂದರೆ ಅವರು ಕಬ್ಬು ಕಟಾವು ಮಾಡ್ತಕ್ಕಂಥ ಕಟ್ಟಿಂಗ್ ಆರ್ಡರ್ ಕೊಟ್ಟರು ಕೂಡ ಆ ರೈತರನ್ನು ಕಬ್ಬನ್ನು ಕಟ್ಟಿಂಗ್ ಮಾಡಲಾರ್ದಂಥದ್ದು ಹುಳಗೇರಿ ಊರಲ್ಲಿದೆ, ಕಂದಗೂಳು ಗ್ರಾಮದಲ್ಲಿದೆ, ರಟ್ಕಲ್ ಗ್ರಾಮದಲ್ಲಿದೆ, ಅದನ್ನು ಮಿರಿಯಾಣದಲ್ಲಿದೆ, ಬೈರಂಪಳ್ಳಿಯಲ್ಲಿದೆ, ಹೀಗೆ ಸುಮಾರು ಹಳ್ಳಿಯಲ್ಲೂ ಕೂಡ ಕಟ್ಟಿಂಗ್ ಆರ್ಡರ್ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಕಟ್ಟಿಂಗನ್ನು ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ರೈತರಿಗಂತೂ ತುಂಬ ರೋಷ ಹೋಗಿದ್ದಾರೆ. 14 ತಿಂಗಳಾಯಿತು ಅಂದರೆ ಯಾವುದೇ ಕಾರಣಕ್ಕೂ ಕಬ್ಬ ಬೆಂಡ್ ಹೊಡೆದು ಹೋಗ್ತದೆ, ಯಾವುದೇ ಕಾರಣಕ್ಕೂ ಇಳುವರಿ ಬರಲ್ಲ. ಹೀಗಾಗಿರೋ ರೈತರಿಗೆ ತುಂಬ ಅನ್ಯಾಯ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಆ ರೈತರ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಈಗ ಅವ್ರ ಕಬ್ಬು ತರ್ತಕ್ಕಂಥದ್ದು ಏನು ಅಂದರೆ ಅವ್ರ ಜನರು ಯಾರು ಅಂದರೆ ಬೀದರ್ ಡಿಸ್ಟ್ರಿಕ್ಟಿಂದ ಅಲ್ಲಿರ್ತಕ್ಕಂಥ ಮೆಜಾರಿಟಿ ಜನರು ಬೀದರ್ ಡಿಸ್ಟ್ರಿಕ್ಟಿಂದ ಕಬ್ಬು ತರ್ತಾ ಇದ್ದಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಕಬ್ಬನ್ನು ತರ್ತಕ್ಕಂಥ ಪರಿಸ್ಥಿತಿಯನ್ನು ನಮ್ಮಲ್ಲಿ ನಿರ್ಮಾಣ ಆಗಿದೆ. ರೈತರು ತುಂಬ ಬೇಸತ್ತೋಗಿದ್ದಾರೆ ಅಂತಕ್ಕಂಥದ್ದು. ಜನವರಿ 30 ಸೌಹಾರ್ದ ಕರ್ನಾಟಕ ಕಲಬುರಗಿಯ ವತಿಯಿಂದ ಭಾವೈಕ್ಯತೆ ಬಿಂಬಿಸುವ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ.
ಸೌಹಾರ್ದ ಕರ್ನಾಟಕ ಕಲಬುರಗಿಯ ವತಿಯಿಂದ ದಿನಾಂಕ 30 ಜನವರಿ 2024 ಕಲಬುರಗಿಯಲ್ಲಿ ಭವ್ಯಕತೆ ಬಿಂಬಿಸುವ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್ ಕೆ ಹುಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯವಾದ ಎರಡು ವಿಷಯಗಳನ್ನು ಪ್ರಸ್ತಾಪಿಸಲಿಕ್ಕಿದೆ. ಒಂದನೇದಾಗಿ, ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು, ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೊಂದು ಭಾಳ ದೊಡ್ಡ ಚಾರಿತ್ರಿಕ ಸಂಗತಿ ಅಂತ ಭಾವಿಸ್ತೇವೆ. ಈ ರೀತಿ ಅವರಿಗೆ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವ ಮೂಲಕ ಬಸವಣ್ಣ ಕೇವಲ ಜಾತಿ ಲಿಂಗಾಯತರಿಗೆ ಸಂಬಂಧಪಟ್ಟವನು ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದು ಎಲ್ಲರೂ ಅನುಕರಣೀಯವಾಗಿರ್ತಕ್ಕಂಥ ಒಂದು ನಡೆಯನ್ನು ಸರ್ಕಾರ ಹಾಕಿದೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇನ್ನು ಮುಖ್ಯವಾಗಿ ದಿನಾಂಕ 30 ಜನವರಿ 30 ಒಂದು ಮಹತ್ವದ ಐತಿಹಾಸಿಕ ದಿನ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅವತ್ತು ಗಾಂಧಿ, ರಾಷ್ಟ್ರಪಿತ ಅಂತ ಕರೆಸಿಕೊಳ್ತಕ್ಕಂಥ ಗಾಂಧಿಯವರ ಹತ್ಯೆಯನ್ನು ಗೋಡ್ಸೆ ಅನ್ನುವಂಥ ಒಬ್ಬ ಹತ್ಯೆ ಮಾಡಿರ್ತಕ್ಕಂಥ ದಿನ ಅದು. ಆ ದಿನವನ್ನು ಭಾರತ ಸರ್ಕಾರ ಬಹು ವರ್ಷಗಳಿಂದ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾ ಬಂದಿದೆ. ಇವತ್ತು ಆ 30ನೇ ದಿನವನ್ನು ಗಮನದಲ್ಲಿ ಇಟ್ಕೊಂಡು 75 ವರ್ಷ ಹತ್ರ ಗಾಂಧೀಜಿಯವರ ಹತ್ಯೆಯಾಗಿ ಶಾಂತಿ ಸಂದೇಶವನ್ನು ಕೊಟ್ಟಂಥ ಭಾವೈಕ್ಯತೆಯ ಪರಂಪರೆಯನ್ನು ಭಾರತದಲ್ಲಿ ಕಾಯಂಗೊಳಿಸಿರುವಂಥ, ಅವತ್ತು ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ತನ್ನನ್ನು ತಾನು ಮುಸ್ಲಿಂ ರಾಷ್ಟ್ರ ಅಂತ ಘೋಷಿಸಿಕೊಂಡು ಒಂದು ಈ ಫ್ಯಾಸಿಸಮ್ ಅನ್ನೋ ಪ್ರವೃತ್ತಿಯನ್ನು ತಾನಾಗೇ ಕುಂತು ತನ್ನ ಒಳಗೆ ಬೆಳೆಸಿಕೊಳ್ಳುವಂಥ ಒಂದು ನಡೆಗೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜೀವಪರ ಜನಪರ ಚಿಂತಕರು ಮತ್ತು ದಾರ್ಶನಿಕರು ಇದು ಜಾತ್ಯತೀತ ರಾಷ್ಟ್ರ ಅಂತ ಘೋಷಿಸ್ತೇವೆ ನಾವು, ಧರ್ಮನಿರಪೇಕ್ಷ ರಾಷ್ಟ್ರ ಅಂತ ಘೋಷಿಸ್ತೇವೆ. ಇತಿಹಾಸದಲ್ಲಿ ಯಾವ ರಾಷ್ಟ್ರಗಳು ಧರ್ಮದ ಹೆಸರಿನಿಂದ ತಮ್ಮನ್ನು ತಾವು ಘೋಷಿಸಿಕೊಂಡಿವೆ ಅವು ಅನತಿ ಕಾಲದಲ್ಲಿಯೇ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂದುಳಿಕೆಗೆ ಕಾರಣೀಕರ್ತಾಗಿವೆ. ಯಾವುದೇ ಒಂದು ದೇಶ ಧರ್ಮದ ಹೆಸರಿಂದ ತನ್ನನ್ನು ತಾನು ಘೋಷಿಸಿಕೊಳ್ಳುವುದಂದರೆ ಅದು ಆತ್ಮಹತ್ಯಾ ಕ್ರಮ ಆಗ್ತದೆ. ಹಾಗೆ ಘೋಷಿಸಿಕೊಳ್ಳಬಾರ್ದು ಅನ್ನುವಂಥ ಎಚ್ಚರ ಇಟ್ಕೊಂಡೇ ಈ ದೇಶದಲ್ಲಿರ್ತಕ್ಕಂಥ 1947ಕ್ಕಿಂತ ಮುಂಚೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಪಂಥ ಪಂಗಡದ ಜನ, ಅದರೊಳಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟಾಗ ನಮ್ಮ ಸಂವಿಧಾನದಲ್ಲಿ ಅವರು ಹೇಳಿದ್ದೇನು ಅಂತ ಕೇಳಿದರೆ, ನಮ್ಮದು ಜಾತ್ಯತೀತ ಧರ್ಮನಿರಪೇಕ್ಷ ಸಮಾಜವಾದಿ ಗಣತಂತ್ರ ವ್ಯವಸ್ಥೆ ಅನ್ನುವಂಥ ಪ್ರಮುಖವಾದ ಮಾತುಗಳನ್ನು ಹೇಳಿರೋದ್ರಿಂದ, ಹೀಗಾಗಿ ಭಾರತದಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಲಿಕ್ಕೆ ತನ್ನ ಜೀವನವನ್ನೇ ಮುಡುಪಾಕಿಟ್ಟಿರ್ತಕ್ಕಂಥ ಗಾಂಧಿ ಹತ್ಯೆಯನ್ನು ನಾವು ಖಂಡಿಸ್ತಾ, ಆ ಹತ್ಯೆ ಇನ್ನೂ ನಿಂತಿಲ್ಲ ಅನ್ನೋದೇ ಒಂದು ಚಿಂತೆಗೀಡು ಮಾಡುವಂತಹ ಸಂಗತಿ. ಗಾಂಧಿಯಿಂದ ಗೌರಿಯವರೆಗೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಬ್ಬರು ಚಿಂತಕರನ್ನು ನಾವು ಕಳೆದುಕೊಂಡೆವು. ನಾವು MM ಕಲಬುರಗಿ, ಗೌರಿ ಲಂಕೇಶ್, ಹಾಗೆ ಅಲ್ಲಿ ಗೋವಿಂದ್ ಪಾನ್ಸಾರೆ ದಾಭೋಲ್ಕರ್. ಸೊ ಈ ರೀತಿ ಹಾಗಾದರೆ ಇಂಥವ್ರನ್ನೇ ಯಾಕೆ ಗುರಿ ಮಾಡ್ತಾರೆ ಆ ಕೋಮುವಾದಿಗಳು, ಫ್ಯಾಸಿಸ್ಟ್ರು ಅಂದರೆ ಅವರು ವಿಚಾರವಾದಗಳಿಗೆ ಹೆದರ್ತಾರೆ. ಸೊ ಹೀಗಾಗಿ ನಾವು 30ನೇ ತಾರೀಕಿನ ದಿವಸ ದೇಶದಾದ್ಯಂತ ಆಚರಿಸ್ತಾರೆ. ನಾವು ಸಣ್ಣವರಿದ್ದಾಗೂ ಕೂಡ ಕರೆಕ್ಟ್ 10 ಗಂಟೆ 11 ಗಂಟೆಗಂತೂ ಒಂದು ಟೈಮ್ ಕೊಡ್ತಿದ್ರು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬೆಲ್ಲ ಆಗ್ತಿತ್ತು, ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಿದ್ದೀವಿ. 5 ನಿಮಿಷ 10 ನಿಮಿಷ ಅದು ನಿಂತು ಮೌನಾಚರಣೆ ಮಾಡ್ತಿದ್ರು. ಗಾಂಧಿ ಬಗ್ಗೆ ಯಾರೋ ಒಬ್ಬರು ಹೇಳ್ತಿದ್ರು, ಬರ್ಬರ್ತಾ ಅದು ನಿಂತು ಹೋಯಿತು. ಆದರೆ ಇನ್ನೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾರೆ. ಅದನ್ನು ನಾವು ಈ ಸಲ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ, ಎಲ್ಲ ಜಾತ್ಯತೀತವಾದಂಥ ಮನಸ್ಸುಗಳು ಸೇರಿ ಕರ್ನಾಟಕದಾದ್ಯಂತ ಮಾನವ ಸರಪಳಿಯನ್ನು ಮಾಡ್ತಾಯಿದ್ದೀವಿ. 11 ಗಂಟೆಗೆ ಜಗತ್ ಸರ್ಕಲ್, ಬಾಬಾ ಸಾಹೇಬ ಮತ್ತು ಬಸವಣ್ಣನವರ ಮೂರ್ತಿಯ ಸಮ್ಮುಖದಲ್ಲಿ ಅನೇಕ ಶಾಲಾ ಕಾಲೇಜುಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ಎಲ್ಲ ದುಡಿಯುವಂಥ ಸಂಘಟನೆಗಳು, ಅಂಗನವಾಡಿ, PC, ಊಟ, ರೈತ ಸಂಘ, ನಮ್ಮ ರೈತ ಸಂಘದ ಮುಖಂಡರು ಕೂಡ ಇಲ್ಲಿದ್ದಾರೆ. ಸೊ ಅವರೆಲ್ಲರೂ ಸೇರಿ ಅವತ್ತಿನ ದಿವಸ
ಮೌನವಾಗಿ ಕೈಗೆ ಕೈ ಜೋಡಿಸುವ ಮೂಲಕ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕ್ರೈಸ್ತ್ ಆಸ್ತಿಕ್ ನಾಸ್ತಿಕ್ ದಲಿತ್ ಬೌದ್ಧ ಲಿಂಗಾಯತ್ ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ರೀತಿಯಾದ ಭೇದಗಳಿಗೆ ಆಸ್ಪದ ಇಲ್ಲ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-lane ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್, 9-meter ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.